ಯಾಕೆ ಹೀಗೆ ಮುಖ ಬಾಡಿಸ್ಕೊಂಡಿದ್ಯಾ ಲಹರಿ? ಮಗು ಹಠ ಮಾಡಿದ್ದಕ್ಕ ಇದನ್ನೆಲ್ಲ ಈ ಸೀರಿಯಸ್ ಆಗಿ ತಗೋತಾರಾ? ನೋಡಿ ಅಕ್ಕ, ಮತ್ತೆ ಹೇಗೆ ಬೇಜಾರು ಮಾಡ್ಕೊಂಡಿದ್ದಾನೆ ಅವನನ್ನು, ಹೇಗೆ ಸಮಾಧಾನ ಮಾಡೋದೀಗ? ಇವಾಗ ಬೇಜಾರು ಮಾಡ್ಕೊಂಡಿರೋದು ಯಾರು, ಮಗುನ ಇಲ್ಲ ಅಮ್ಮನ? ಇಬ್ಬರಲ್ಲಿ ಯಾರಿಗೆ ಅಂತ ಸಮಾಧಾನ ಮಾಡಲಿ ನಾನು? ಮತ್ತೆ ಇಶಾನ್ ಬೇಜಾರು ಮಾಡ್ಕೊಂಡ್ರೆ ನನಗೆ ಹೇಗೆ ಸಮಾಧಾನ ಇರುತ್ತೆ ಹೇಳಿ? ನಿಂಗೆ ಗೊತ್ತಿಲ್ಲದೆ ಇರೋದು ಏನಿದೆ ಲಹರಿ, ಮಕ್ಕಳಲ್ವಾ ಹಠ ಮಾಡ್ತಾರೆ. ಇನ್ ಒಂದು ಸೆಕೆಂಡಲ್ಲಿ ಎಲ್ಲ ಮರೆತು ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಅಂಥದ್ರಲ್ಲಿ ನೀನು ಹೀಗೆ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ಯಲ್ಲ, ಮಕ್ಕಳಿರೋ ಕಡೆ ಇದೆಲ್ಲ ಕಾಮನ್ ಲಹರಿ. ನನಗೆ ಗೊತ್ತಾಗ್ತಿಲ್ಲ ಅಕ್ಕ, ಮೊದಲೇ ನನಗೆ ಬಿಟ್ಟು ಹೋಗ್ಬೇಕಲ್ಲ ಇವ್ರನ್ನೆಲ್ಲ ಅಂತ ಬೇಜಾರು ಬೇರೆ. ಅದ್ರ ಮೇಲೆ ಇವನು ಹೀಗೆ ಬೇಜಾರು ಮಾಡಿಕೊಂಡ್ರೆ ನಾನು ಹೇಗೆ ತಡ್ಕೊಳ್ಳಿ ಹೇಳಿ? ನೀನು ಯದುಗೆ ತವ್ರ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಿದ್ಯಾ? ಇನ್ನೂ ಇಲ್ಲ ಅಕ್ಕ. ಓಹೋ, ಇವಾಗ ಮಗುನೇ ಆಕಾಶ ಭೂಮಿನ ಒಂದು ಮಾಡೋಷ್ಟು ಹಠ ಮಾಡ್ತಾ ಇದ್ದಾನೆ. ಇನ್ನು ಯದು ಎಷ್ಟು ಹಠ ಮಾಡ್ತಾನೋ ಗೊತ್ತಿಲ್ಲ. ಹೆಂಡತಿ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ ಅನ್ನೋ ಶಾಕ್ನ ಹೇಗೆ ತಡ್ಕೊತಾನೋ? ईशान, 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 ए ईशान पुट्ट इल्लिदाने, बार 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 याक बेजार माड्कोंडिद्या? कूत्को इल्ले. ಅಮ್ಮ ಮನೆಗೆ ಹೋಗ್ತಿದ್ದಾಳೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅಮ್ಮ ಜಾಸ್ತಿ ದಿನಕ್ಕೆ ಮನೆಗೆ ಹೋಗ್ತಾ ಇಲ್ಲ, ಹಿಂಗೆ ಹೋಗ್ತಾಳೆ ಹಂಗೆ ವಾಪಸ್ ಬರ್ತಾಳೆ ಅಷ್ಟೇ. ಇಲ್ಲ, ಅಜ್ಜಿ ಹೇಳಿದ್ದಾಳೆ ವಾಪಸ್ ಬರೋದು ತುಂಬಾ ದಿನ ಆಗುತ್ತಂತೆ, ಬೇಬಿ ತಗೊಂಡೇ ಬರ್ತಾಳಂತೆ. ಹ್ಞೂ ಅಲ್ವಾ, ಮತ್ತೆ ಲಾರಿ ಅಮ್ಮ ವಾಪಸ್ ಬರ್ಬೇಕಾದ್ರೆ ಬೇಬಿ ತಗೊಂಡು ಬರ್ತಾಳೆ, ಎಷ್ಟು ಚೆನ್ನಾಗಿರತ್ತಲ್ವಾ? ಆದ್ರೆ ನೀನು ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಬೇಬಿ ಬರಲಿ ನನಗೆ ಖುಷಿ ಆಗುತ್ತೆ, ಆದ್ರೆ ಲಹರಿ ಅಮ್ಮ ನನ್ ಬಿಟ್ಟು ಹೋಗೋದ್ ಬೇಡ. ನೋಡ್ಬಿಟ್ಟ, ಅಳ್ಬಾರ್ದು, ಹಠನೂ ಮಾಡಬಾರ್ದು. ಅಲ್ಲಿ ಲಹರಿ ಅಮ್ಮ ಬೇಜಾರ್ ಮಾಡ್ಕೊಂಡಿರ್ತಾಳೆ, ನಾವಿಬ್ರು ಹೋಗಿ ಸಮಾಧಾನ ಮಾಡೋಣವಾ? ನಿನಗೆ ಬೇಬಿ ಬೇಕೋ ಬೇಡವಾ ಹೇಳು? ನನಗೆ ಬೇಬಿನೂ ಬೇಕು, ಲಹರಿ ಅಮ್ಮನೂ ಬೇಕು. ಸಾಕು. ಅರೆ, ತುಂಬಾ ಸಂಕೋಚ ಪಟ್ಕೋತಾ ಇದ್ದೀರಾ ನೀವು, ಸ್ವಲ್ಪ ಪಲ್ಯ ಬಡಿಸ್ಲಾ? ಬೇಡ ಬೇಡ, ಆಗ್ಲೇ ಹೊಟ್ಟೆ ತುಂಬೋಯ್ತು. ಅರೆ ಹಾಕಿಸ್ಕೊಳ್ಳಿ, ಸ್ವಲ್ಪ ಚಟ್ನಿ ಆದ್ರೂ ಬಡಿಸ್ಲಾ? ಹೋಗ್ಲಿ. ಬೇಡ ರೀ, ಆಲ್ರೆಡಿ ಪ್ಲೇಟಲ್ಲಿ ಇದೆಯಲ್ಲ, ಸಾಕು. ಏನೇ ಹೇಳಿ ತಿಂಡಿ ಮಾತ್ರ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಹಿಂಗೆ ರುಚಿ ರುಚಿಯಾಗಿ ತಿಂತಾ ಇದ್ರೆ ಇದೇ ಪೂರಿ ತರ ಒಂದು ರೌಂಡ್ ಊದ್ಕೊಂಡ್ಬಿಡ್ತೀನಿ ಅಷ್ಟೇ. ಅಲ್ಲ, ಅಡುಗೆ ಅವಳು ಮಾಡಿಲ್ಲಪ್ಪ, ಅಡುಗೆ ಮಾಡೋಕ್ಕೆ ಮನೆ ತುಂಬ ಜನ ಇದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗಳು. ಪರವಾಗಿಲ್ಲ ಬಿಡಿ, ಪ್ರೀತಿಯವ್ರು ನನಗೋಸ್ಕರ ತಿಂಡಿ ಆದರೂ ಇಟ್ಟಿರ್ತಾರಲ್ವ, ಅತಿಥಿ ಸತ್ಕಾರ ಏನು ಅಂತ ಪ್ರೀತಿಯವ್ರನ್ನ ನೋಡಿ ಕಲಿಬೇಕು. ನಮ್ಮ ಮನೇಲಿ ಯಾವತ್ತೂ ಸ್ವಲ್ಪ ಜಾಸ್ತಿನೇ ಉಳಿದಿರುತ್ತೆ, ಯಾರು ಬರದೇ ಇದ್ರೆ ನಾಯಿಗೆ ಹಾಕ್ತೀವಿ, ಇಲ್ಲಾಂದ್ರೆ ಎಸ್ತು ಬಿಡ್ತೀವಿ. ಅದೇನು ನಿನ್ಗೆ ಉಪಕಾರ ಮಾಡ್ತಾ ಇಲ್ಲ ಬಿಡು. ಪರವಾಗಿಲ್ಲ, ಮನೇಲಿ ಇದು ಮಾತ್ರಕ್ಕೆ ಯಾರು ಕೊಡ್ತಾರೆ? ಯಾರೋ ನೆಂಟ್ರಿ ಬಂದಿದ್ದಾರೆ ಅಂತ ಬಡಿಸೋದಕ್ಕೂ ದೊಡ್ಡ ಹೃದಯ ಬೇಕು. ಆ ಹೃದಯವಂತಿಕೆ ಇರೋ ಜನ ಮಾತ್ರ ಅತಿಥಿ ಸತ್ಕಾರ ಮಾಡ್ತಾರೆ. ಅಯ್ಯೋ ಸುಮ್ಮನೆ ಹೇಳಿದೆ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ತಿಂಡಿ ಚೆನ್ನಾಗಿದೆ ಅಂತ ಹೇಳ್ದಲ್ಲ, ಇನ್ನೂ ಒಂದು ಸ್ವಲ್ಪ ಬೇಕಾದ್ರೆ ಹಾಕಿಸ್ಕೊಂಡು ತಿನ್ನು. ನನಗೇನು ಬೇಜಾರಿಲ್ಲ ಬಿಡಿ, ಮಯೂರಿಯ ಮಾತಿಗೆ ಬೇಜಾರು ಯಾಕೆ? ರವಿಕುಮಾರ್ ಅವರೇ ಇನ್ನು ಹೋಗಿಲ್ವಾ ನೀವು? ಇದು ಲಹರಿಗೆ ಗಿಫ್ಟ್ ತರಬೇಕು ಅಂತ ಹೊರಗಡೆ ಹೋಗಿದ್ದಾನೆ. ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನೀವು ಯಾಕೆ ಸುಮ್ಮನೆ ಕಾಯ್ತೀರಿ ಪಾಪ? ಪರವಾಗಿಲ್ಲ ಮೇಡಮ್, ನಾನು ಕಾಯ್ತೀನಿ. ಸಾಹೇಬ್ರನ್ನ ಒಂದ್ಸತಿ ನೋಡ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಅಷ್ಟೆ. ಬಿಟ್ರೆ ಮಾತಿನ ಡಿಮ್ಯಾಂಡ್ ಏನಿಲ್ಲ, ಬರೀ ದರ್ಶನ ಅಷ್ಟೆ. ಅಲ್ಲ ರವಿಕುಮಾರ್ ಅವರೇ, ನನಗೊಂದು ಡೌಟು. ನೀವು ಎಷ್ಟೆಲ್ಲ ಕೆಲಸಗಳನ್ನ ನಡೆಸ್ತೀರಾ? ಕೆಲಸ ಅಂದರೆ ಗೊತ್ತಲ್ಲ, ಚಾಪೆ ಕೆಳಗಿನ ಕೆಲಸ ಅದು ಹೇಗ್ರಿ ಗುಟ್ಟಾಗಿಡ್ತೀರಾ? ನಾನೊಂದು ಸಿಗರೇಟ್ ಸೇರಿದ್ರೆ ಸಾಕು, ನನ್ನ ಹೆಂಡತಿ ಗೊತ್ತಾಗ್ಬಿಡುತ್ತೆ. ಆದರೂ ಎದುಗ್ ಗೊತ್ತಾಗಿರೋ ಥರ ಮೇಂಟೈನ್ ಮಾಡ್ತಿದ್ದೀರಾ ಅಂದರೆ ಹೇಗ್ರಿ ಅದೆಲ್ಲ? ಬಂಗಾರದ ಬೆಲೆ ಏನು ಹಿಂಗೇರಿದೆ ಕತೆ. ಹಾಂ, ತಿಂಡಿ ತಿಂದ್ರು? ಹೊಟ್ಟೆ ತುಂಬ ತಿಂದ್ರು? ನಿಮಗೂ ಕಷ್ಟ ಸುಮ್ಮನೆ ಕೂತ್ಕೊಳ್ಳೋಕ್ಕೆ, ಕೆಲಸ ಬೇರೆ ಇಲ್ಲ. ನಾಳೆ ಶ್ರೀಮಂತ ಕಾರ್ಯ ಇದೆ, ನೀವು ಯಾಕೆ ಕೈ ಜೋಡಿಸ್ಬಾರ್ದು? ಎಪ್ಪಿಟ್ಟಿ ಅಲ್ಲಿ ಸ್ಟೋರ್ ರೂಮಲ್ಲಿ ಒಂದಷ್ಟು ಸಾಮಾನು ತಂದಿದ್ದೀನಿ ನಾಳೆಗೆ ಅಂತ. ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ತಗೊಂಬಂದು ಹೊರಗಡೆ ಇಡೆ. ಹೌದಪ್ಪ. ಹಾಂ, ಹೋಗ್ಬಿಡಿ. ಇಲ್ಲ ಪರವಾಗಿಲ್ಲ, ನೀವೇ ಹೋಗಿ. ಲೇಡೀಸ್ ಫಸ್ಟ್, ನೀವೇ ಹೋಗಿ. ಹೀಗೆ ಮಾಡ್ತಿದ್ರೆ ಲಿಫ್ಟ್ ಹೊಟ್ಟೋಗುತ್ತೆ ಅಷ್ಟೇ. ನೀವೇ ಹೋಗಿ. ನೀವು ಹೀಗೆ ಮಾಡ್ತೀರಿ, ನಾವು ಮೆಟ್ಲು ಹತ್ಕೊಂಡು ಹೋಗ್ತೀನಿ. ನಾನು ನಿಮ್ಮಿಂದನೇ ಬರ್ತೀನಿ. ಶಾನ್, ಇಶಾನ್, ಶಾನ್, ಇಶಾನ್, ಒಂದು ನಿಮಿಷ ನೋಡಿಲಿ. ಶಾನ್, ನಿಮಿಷ ಕೇಳಿಲ್ಲಿ, ನಿಂತ್ಕೋ. ನೋಡು, ಲಹರಿ ಅಮ್ಮಂಗೆ ಪಾಪು ಬಂದಮೇಲೆ ಲಹರಿ ಅಮ್ಮಂಗೆ ಸುಸ್ತಾಗುತ್ತೆ ಅಲ್ವಾ? ನನಗೆ ಹೆಲ್ಪ್ ಬೇಕೋ ಬೇಡವೋ ನೀನೇ ಹೇಳು. ನಿನಗೆ ಹೇಗೆ ಲಹರಿ ಅಮ್ಮನ ಜೊತೆ ಇದ್ದರೆ ಖುಷಿನೋ ಹಾಗೆ ನನಗೂ ನಮ್ಮಮ್ಮನ ಜೊತೆ ಇದ್ದರೆ ನಂಗೆ ಹೆಲ್ಪ್ ಆಗುತ್ತಲ್ವಾ? ಇಲ್ಲಾಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಪುಟ. ಹಾಗೆ ಹಠ ಮಾಡಬಾರ್ದು ಪುಟ. ನಿನಗೆ ನಾನು ಟಾಯ್ಸ್ ತಂದುಕೊಡ್ತೀನಿ. ಅವತ್ತಿಂದ ನೀನು ಕೇಳ್ತಿದ್ದೀಯಲ್ಲ, ನಾನು ತಂದುಕೊಡ್ತೀನಿ. ಇಬ್ಬರು ಆಟ ಆಡೋಣ. ಇವತ್ತು ಇಡೀ ದಿನ ಆಟ ಆಡೋಣ. ನನ್ನ ಜೊತೆ ಆಟ ಆಡ್ತೀಯ ಅಲ್ವಾ? ಇಲ್ಲ ಇಶಾನ್, ಹಠ ಮಾಡಬೇಡ. ಅಮ್ಮನ ಮಾತು ಕೇಳು ಪುಟ್ಟ. ಏನಾಯ್ತು ಲಹರಿ? ಏನಿಲ್ಲ ಅಣ್ಣ. ಇಶಾನ್, ಲಹರಿ ನಿಧಾನ. ಇಶಾನ್, ಇಶಾನ್ ಓಡ್ಬೇಡ ಪುಟ್ಟ, ಬೀಳ್ತೀಯ. ಇಶಾನ್, ನಿಂತ್ಕೋ. ನೀನು ಸ್ಟೆಪ್ಸ್ ಅಲ್ಲಿ ಹಿಡಿದು ಸುಸ್ತು ಮಾಡ್ಕೋಬೇಡ. ಲಿಫ್ಟ್ ಅಲ್ಲಿ ಹೋಗು, ಅವನ ಹಿಂದೆ ನಾನು ಹೋಗ್ತೀನಿ. ಇಶಾನ್, ಇಶಾನ್ ನಿಂತ್ಕೊಳ್ಳೋ. ಒಂದು ನಿಮಿಷ ನನ್ನ ಮಾತು ಕೇಳು. ಇಶಾನ್ ಹುಷಾರು, ನಿಂತ್ಕೋ, ಓಡ್ಬೇಡ. ಇಶಾನ್ ನಿಂತ್ಕೋ, ಓಡ್ಬೇಡ. ನಾನೇನು ಹಿಡ್ಕೊಳ್ಳಲ್ಲ. ಇಶಾನ್, ಇಶಾನ್, ಏನಾಯ್ತು? ಇಶಾನ್, ಇಶಾನ್, ಇಶಾನ್ ಏನಾಯ್ತು ಪುಟ್ಟ? ಪುಟ್ಟ ಮಾತಾಡು. ಇಶಾನ್ ಯಾಕೆ ಮಾತಾಡ್ತಿಲ್ಲ? ಇಶಾನ್, ಇಶಾನ್ ಇಲ್ಲೇನಾಯ್ತು ಕಂದ? ಇಶಾನ್ ಪುಟ್ಟ, ಇಶಾನ್, ಇಶಾನ್, ಇಶಾನ್ ಮಾತಾಡು. ಇಶಾನ್, ಇಶಾನ್ ಏನಾಯ್ತು ಕಂದ? ಏನಾಯ್ತು ಇಶಾನ್? ಇಶಾನ್, ಇಶಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇಶಾನ್, ಇಶಾನ್ ಮಾತಾಡು. अयो नहीं परिस्थितियल्ली बरबेडम्मा नीले इरो अयो ಒಂದಸರಿ ಹೇಳಿಲ್ವಾ ಬೇಡ ಅಂತ ಅಲ್ಲಿ ಅಂದ್ರೆ ಮುಖ ಏನು ನೋಡ್ತೀರಾ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಗೆ ಡ್ರೈವರ್ ಅಂತ ನಾನು ಅಂತ ಕಾರ್ ಅಲ್ಲಿ ಹೋಗೋಣ ಬನ್ನಿ ಸರಿ ನಾನು ಅವರ ಜೊತೆ ಹೋಗ್ತೀನಿ ಅಯ್ಯೋ ಸುಮ್ಮನೆ ಇರಪ್ಪ ನೀನು ಮನೆಯಲ್ಲಿ ನಿನ್ನ ತಂಗಿ ನೋಡ್ಕೊಂಡಿರೋ ಈಶಾನ್ನ ನೋಡ್ಕೊಳ್ಳೋಕೆ ನಾನು ಇದ್ದೀನಿ ಅಳಿಯಂದ್ರಿದ್ದಾರೆ ಅವರ ಅಪ್ಪ ಇದ್ದಾನೆ ಅಳಿಯಂದ್ರೆ ನಿಧಾನಕ್ಕೆ ಹೋಗಿ ರವಿಕುಮಾರ್ ಕಾರ್ ನಿಧಾನಕ್ಕೆ ಓಡಿಸಿ ಇದೇನೇ ಹೇಳಿರೋ ಎಮರ್ಜೆನ್ಸಿನಾ ಜ್ಯುವೆಲರಿ ಸೆಲೆಕ್ಟ್ ಮಾಡೋದು ಇಲ್ವಾ ಮತ್ತೆ ಹೆಂಗಸರಿಗೆ ಜ್ಯುವೆಲರಿ ಅಂದ್ರೆ ಎಮರ್ಜೆನ್ಸಿನೇ ಅದಕ್ಕೆ ನಿನಗೆ ಎಮರ್ಜೆನ್ಸಿ ಅಂತ ಹೇಳಿ ಕರೆಸ್ತೆ ಏನು ಹುಡುಗಾಟ ಆಡ್ತಿದೆ ಅದು ಮನೇಲಿ ಫಂಕ್ಷನ್ ತಯಾರಿ ಆಗ್ತಿದೆ ನೀನ್ ನೋಡಿದ್ರೆ ಜ್ಯುವೆಲರಿ ಶಾಪ್ ಬಂದು ಟೈಮ್ ಪಾಸ್ ಮಾಡ್ತಿದ್ಯಾ ಸಾಲದಕ್ಕೆ ನನ್ನೂ ಕರ್ಕೊಂಡು ಬಂದು ನಿಲ್ಸ್ಕೊಂಡಿದ್ಯಾ ಮನೇಲಿ ತಯಾರಿ ಯಾರು ಮಾಡ್ತಾರೆ ಅಕ್ಕ ತಪ್ಪಾಯ್ತು ಐ ಆಮ್ ಸಾರಿ ನಾನು ಎಮರ್ಜೆನ್ಸಿ ಅಂದಿಲ್ಲ ಅಂದ್ರೆ ನೀನು ಬರ್ತಿದ್ಯಾ ಹೇಳು ನೀನು ಬರ್ದೆ ನಾನು ಇಲ್ಲೇನು ಒಂದು ಸೆಲೆಕ್ಟ್ ಮಾಡಲಿ ಇವಾಗ ನಾನು ತಪ್ಪಾಯಿತು ಅಂದಮೇಲೂ ನೀನು ನನಗೆ ಹೆಲ್ಪ್ ಮಾಡದೇ ಇರ್ತೀಯಾ ಹೀಗೆ ಏನೋ ಒಂದು ಹೇಳಿ ಒಪ್ಪಿಸ್ತೀಯಾ ಇಲ್ಲಿ ತನಕ ಬಂದಮೇಲೆ ಬೇರೆ ಏನು ದಾರಿ ಇದೆ ಸರಿ ನಡಿ ಸೆಲೆಕ್ಟ್ ಮಾಡೋಣ ಯಾವ ತಗೋಬೇಕು ಅಂದ್ಕೊಂಡಿದ್ಯಾ ಅದು ನನಗೆ ಗೊತ್ತಿರೋ ನಾನು ಯಾಕೆ ನಿನ್ನನ್ನು ಕರೆಸ್ತಾ ಇದ್ದೆ ನಾನೇ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ ಮತ್ತೆ ಜ್ಯುವೆಲ್ರಿ ಶಾಪಿಗೆ ಯಾಕೆ ಬಂದೆ ಸದ್ಯ ಜ್ಯುವೆಲ್ರಿ ಶಾಪ್ ಎಲ್ಲಿದೆ ಅಂತ ಆದರೂ ಗೊತ್ತಲ್ಲ ಅದೇ ಖುಷಿ ನನಗೆ ಅಲ್ವಾ ನನಗೆ ಗೊತ್ತು ಎಲ್ಲ ಆದರೆ ಏನು ಮಾಡೋದು ಇಲ್ಲಿ ಎಷ್ಟೊಂದು ಜ್ಯುವೆಲ್ಸ್ ಇದೆ ಕನ್ಫ್ಯೂಸ್ ಆಗಲ್ವಾ ಹೇಳು ಇಷ್ಟೊಂದೆಲ್ಲ ಯಾಕೆ ಜ್ಯುವೆಲ್ರೀಸ್ ಬೇಕು ಯಾವುದೋ ಒಂದು ಹಾಕೊಂಡ್ರೆ ಏನು ಡಿಫ್ರೆನ್ಸ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಬೇಕಾ ಇವಾಗ ಜ್ಯುವೆಲ್ರಿ ಹೇಗಿದೆ ನೋಡೋಣ ನಡಿ ಮೇಡಮ್ ನಮಸ್ತೆ ನಾನು ಕಸ್ಟಮರೇ ನಿಮ್ಮ ಬ್ರದರ್ಗೆ ಇಷ್ಟೊತ್ತು ಹೆಲ್ಪ್ ಮಾಡ್ತಿದ್ದೆ ಮೇಡಮ್ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಬ್ರದರ್ಗೆ ಜ್ಯುವೆಲರಿ ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಏನಿಲ್ಲ ಹೆಂಗಸರು ಒಡವೆನ ಹೆಂಗಸರು ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಮೇಡಮ್ ಇಶಾನಿಗೆ ಏನಾಯ್ತು ಅವ್ರು ಯಾಕೆ ಮಾತಾಡ್ತಿರ್ಲಿಲ್ಲ ರಕ್ತ ತಪ್ಪಷ್ಟು ಪೆಟ್ಟಾಗೋಯ್ತಾ ನಾನು ಹೋಗ್ಬೇಕು ಲಹರಿ ಇಲ್ಲಿ ನೋಡು ಇಶಾನ್ಗೆ ಏನೂ ಆಗಿಲ್ಲ ಹೇಮಂತ್ ಅವ್ರು ಕರ್ಕೊಂಡು ಹೋಗಿದಾರಲ್ವಾ ನೀನ್ ಈ ಥರ ಅಳಿಬಾರ್ದು ಏನೋ ಬಿದ್ದಿರೋ ಏಟಿಗೆ ಹೆದರ್ಕೊಂಡಿದ್ದಾನೆ ಅಷ್ಟೇ ಮೊದಲು ಅಳೋದನ್ನ ನಿಲ್ಸು ಯಾವ ಮಕ್ಕಳು ಬೀಳದೇ ಇಲ್ವಾ ತಗೋ ನೀರು ಕುಡಿ ಸಮಾಧಾನ ಮಾಡ್ಕೋ ಫಸ್ಟು ಸಮಾಧಾನ ಮಾಡ್ಕೋ ನನಗೇನು ಬೇಡ ನನಗೆ ನೀರು ಬೇಡ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು ಹೋಗಕ್ಕೆ ಬಿಡಿ ಪ್ಲೀಸ್ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳಿ ನಾನು ಹೋಗ್ಬೇಕು ಸುಮ್ಮನೆ ಇರಾಮ ನೀನು ತಲೆಗಿದ ಕೆಟ್ಟಿದೆಯೇನೆ ನಿನ್ಗೆ 7 ತಿಂಗಳು ಗರ್ಭಿಣಿ ನೀನು ಹೊಟ್ಟೆಯಲ್ಲಿ ಒಂದು ಜೀವ ಇದೆ ಇಶಾನ್ಗೋಸ್ಕರ ಈ ಜೀವನ ಕಳಿತೀಯ ಇನ್ನೇನು ಒಂದು ಸ್ಟಿಚ್ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾರೆ ಇಶಾನ್ ನೋಡ್ಕೊಳಕ್ ನೀನೇ ಆಗ್ಬೇಕೇನೆ ತಗೋ ಸಮಾಧಾನ ಮಾಡ್ಕೊ ನೀರ್ ಕುಡಿ ಕುಡಿಯಮ್ಮ ಮೊದ್ಲು ಅಳೋದ್ ನಿಲ್ಸು ತಗೋ ನೀರ್ ಕುಡಿ ಲಹರಿ ಯಾವಾಗ್ಲೂ ನೀನೇ ಧೈರ್ಯ ತುಂಬ್ತಿದ್ದೆ ಇವತ್ತೇನಾಗಿದೆ ನಿನ್ಗೆ ಸೂಪರ್ ವುಮೆನ್ ಅಂತ ಹೇಳ್ತಿದ್ದ ಇಶಾನ್ ನಿನ್ಗೆ ಮತ್ ನೀನೇ ಹೀಗೆ ಧೈರ್ಯ ಕಳ್ಕೊಬೋದಾ ನೀನ್ ತವ್ರ ಮನೆಗೆ ಹೋಗ್ತಿದ್ಯಾ ಅಂತ ಶಾಕ್ ಆಗಿದ್ದಾನಷ್ಟೇ ಇನ್ ಏನೂ ಆಗಿಲ್ಲ ಇಶಾನ್ಗೆ ಸಮಾಧಾನ ಮಾಡ್ಕೋ ಮತ್ತೇನ್ ಮಾಡ್ಲಿ ಅಕ್ಕ ನನಗೆ ನನ್ನ ಮೇಲೆ ತುಂಬಾ ಗಿಲ್ಟ್ ಕಾಡ್ತಿದೆ ನನ್ನಿಂದನೇ ಬಿಟ್ಟ ಅಂತ ಅನಿಸ್ತಿದೆ ನನ್ನ ಜೊತೆ ಹೋಗ್ಬೇಕಾಗಿತ್ತು ಅವನ ಜೊತೆ ಇರ್ಬೇಕಿತ್ತು ತುಂಬಾ ಒಂಟಿತನ ಕಾಡುತ್ತೇನೋ ಈಗ ಅತ್ತೇನ್ ಪ್ರಯೋಜನಮ್ಮ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತಾನೆ ಈಶಾನು ಬಿದ್ದಿದ್ದು ನಿನ್ನಿಂದನೇ ಅದಂತೂ ನಿಜ ತವ್ರ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ನಿನ್ ಬಾಯಿಂದಲೇ ಮಗುಗೂ ಒಂದ್ ಮಾತು ಹೇಳ್ಬಿಡ್ಬೋದಾಗಿತ್ತು ತಾನೆ ಹೇಳಿದ್ದಿದ್ರೆ ಇವತ್ತು ಹೀಗಾಗ್ತಿತ್ತಾ ಅವ್ನು ಚೆನ್ನಾಗಿರೋ ಟೈಮ್ ನೋಡಿ ನೀನು ಯಾವಾಗಲೂ ಕತೆ ಹೇಳ್ತಿರ್ತೀಯಲ್ಲ ಹಾಗೆ ಕತೆ ಗೀತೆ ಹೇಳಿ ಅವನನ್ನು ಸಮಾಧಾನ ಮಾಡಿದ್ರೆ ಇವತ್ತು ಹೀಗಾಗ್ತಿತ್ತಾ ತವ್ರ ಮನೆಗೆ ಹೋಗೋದಕ್ಕೆ ಬಟ್ಟೆ ಬ್ಯಾಗು ಎಲ್ಲ ರೆಡಿ ಮಾಡ್ಕೊಳ್ತೀಯ ಅದಕ್ಕೆ ಸಮಯ ಇದೆ ನಿನಗೆ ಆದರೆ ಆ ಮಗುನ ಸಮಾಧಾನ ಮಾಡಕ್ಕೆ ಸಮಯ ಇಲ್ಲ ಅಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್, ನನಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರು ಸಹ ತುಂಬಾ ಪರಿಚಯ ಇದ್ದಾರೆ ಸರ್ ನನಗೆ. ಬೇಡ ಬೇಡ, ಬೇರೆ ಯಾವುದೋ ಹಾಸ್ಪಿಟಲ್ ಬೇಡ, ಇಶಾನ್ ರೆಗ್ಯುಲರ್ ಟ್ರೀಟ್ ಮಾಡೋ ಹಾಸ್ಪಿಟಲ್ಗೆ ಹೋಗೋಣ, ಇಲ್ಲಿ ಹತ್ರದಲ್ಲೇ ಇದೆ ಅದು. ಅವ್ರಿಗಾದ್ರೆ ಇವ್ನ ಹಿಸ್ಟ್ರಿ ಎಲ್ಲ ಗೊತ್ತಿರುತ್ತೆ, ಅವ್ರ ಇಷ್ಟದಲ್ಲಿ ಬರ್ತಾರ ಸರ್. ಫ್ಯಾಮಿಲಿ ಡಾಕ್ಟರ್ ಅಲ್ವಾ, ನಾವು ಬೇಕು ಅಂದಾಗೆಲ್ಲ ಸಿಗಲ್ಲ ಸರ್. ನಂಗೆ ಗೊತ್ತು ಅಂತ ಹೇಳಿದ್ನಲ್ಲ ಸರ್, ತುಂಬಾ ಕ್ಲೋಸು ನನಗೆ, ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ಯಾಕೆ ಟೆನ್ಷನ್ ತಗೊತಾ ಇದ್ದೀರಾ? ಹುಡುಗ ವಾಪಸ್ ಬರೋಷ್ಟಲ್ಲಿ ಹೆಂಗೆ ರೆಡಿಯಾಗಿ ಬರ್ತಾನೆ ನೋಡಿ. ಇಂಥ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಅಲ್ಲ ಸರ್, ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಡಾಕ್ಟ್ರು ಅಂತಿದ್ರೆ ಈ ಡಾಕ್ಟ್ರ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಹೇಳಿ? ಸರಿ, ಮನೇಲಿ ತುಂಬ ವರಿ ಮಾಡ್ಕೊಂಡಿರ್ತಾರೆ, ನಾವು ಇಂಥ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ಅಂತ ಹೇಳ್ಬಿಡ್ತೀವಿ. ಚೇಚೆ ಅರ್ಜೆಂಟಲ್ಲಿ ಬರುವಾಗ ಫೋನ್ನ ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಏನು ಮಾಡೋದು? ಒಂದು ಕೆಲಸ ಮಾಡಿ, ನಿಮ್ಮ ಮೊಬೈಲ್ ಕೊಡಿ, ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡ್ತೀನಿ ಕೊಡಿ. ಹಾಂ ಹಾಂ, ಅಯ್ಯೋ ದೇವ್ರೆ, ನನ್ನ ಮೊಬೈಲು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ, ಏನು ಮಾಡೋದು ಸರ್ ಇವಾಗ? ಬಿಡಿ ಸರ್, ಚಿಂತೆ ಮಾಡಬೇಡಿ, ಹೇಗಿದ್ರು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾರ್ದಾರು ಮೊಬೈಲ್ ಇಸ್ಕೊಂಡು ಕಾಲ್ ಮಾಡೋದ್ರಾಯ್ತು, ಅದಕ್ಕೆ ಯಾಕೆ ಸರ್ ತಲೆ ಬಿಸಿ ಮಾಡ್ಕೊತಾ ಇದ್ದೀರಾ? ನಾನು ಇದೀನಲ್ಲ ಬನ್ನಿ. ಇವನು ಬೇರೆ ಹೀಗೆ ಮಲ್ಕೊಂಡಿದ್ದಾನೆ, ಈ ವಿಷಯ ಎದು ಗೊತ್ತಾದರೆ ಎಷ್ಟು ಟೆನ್ಷನ್ ಮಾಡ್ಕೋತಾನೋ ಗೊತ್ತಾಗ್ತಾನೆ. ಯದು, ಇದು ನೋಡು, ಲಹರಿ ಪರ್ಸನಾಲಿಟಿಗೆ ಚೆನ್ನಾಗಿರುತ್ತೆ, ಇದೇ ತಗೊಂಡ್ಬಿಡು. ಏನಾಗಿದ್ಯಾಕ ನಿನಗೆ? ನಿನ್ನ ಟೇಸ್ಟ್ ಮೊದಲೇ ಚೆನ್ನಾಗಿತ್ತು, ಸುಮ್ಮನೆ ಯಾವುದೋ ಒಂದು ಹಾರಿಸ್ಕೊಂಡು ಹೋಗೋಣ ಅಂತ ಸೆಲೆಕ್ಟ್ ಮಾಡ್ದಂಗಿದೆ. ಇಷ್ಟೊತ್ತಿಗೆ ನಾನು 10 ಡಿಸೈನ್ ಅರಸ್ತಿದ್ದೆ, ನೀನು ಒಳ್ಳೆ ಹೆಂಗಸ ಥರ ಅರಸ್ತಿದ್ಯಾ. ಏನು ಮಾಡ್ಲಕ್ಕ, ಯಾವುದೂ ಇಷ್ಟ ಆಗ್ತಾ ಇಲ್ಲ. ಇವಾಗ ಇದೇ ನೋಡು, ಯಾವುದು ಓಲ್ಡ್ ಸ್ಟೈಲ್ ಥರ ಇದೆ. ಹ್ಞೂ, ಓಲ್ಡ್ ಸ್ಟೈಲೇ ಬಿಡಪ್ಪ, ಕಿವಿಗೆ ಹಾಕೋದು ಯಾವುದು, ಕುತ್ತಿಗೆ ಹಾಕೋದು ಯಾವುದು ಗೊತ್ತಾ ನಿನಗೆ? ಸ್ಟೈಲ್ ಬೇರೆ ಕೇಡು. ಸರಿ ಆಯಿತು, ಇವಾಗ ನಿನಗೆ ಸ್ಟೈಲ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದು, ಅದಕ್ಕೆ ನಿನ್ನೇ ಕರೆಸಿದ್ದೀನಿ. ನಾನು ಬರೀ ಆಡಿಯನ್ಸ್ ಅಷ್ಟೇ, ಅಟ್ಲೀಸ್ಟ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ನೀನಾದರೂ ಹೇಳ್ಬೋದಲ್ವಾ? ಮತ್ತು ನೀನೇ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ಲ, ನನ್ನ ಯಾಕೆ ಕರೆಸ್ದೆ? ಮನೇಲಿ ಅಷ್ಟೊಂದು ತಯಾರಿ ಬಿದ್ಕೊಂಡಿದೆ, ನಿಂಗಂತೂ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ, ಇಲ್ಲಿ ಎಷ್ಟು ತಿಂದ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಕ್ಕ? ಆಯಿತು ಬಿಡು, ಇವಾಗ ಯಾಕೆ ಎಲ್ಲರೂ ಮುಂದೆ ಬೈತಾ ಇದೆಯಾ? ನಾವಿಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ಇಷ್ಟೆಲ್ಲ ಮಾಡಿ ಜ್ಯುವೆಲ್ರಿ ಚೆನ್ನಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಅದಕ್ಕೆ ಇಷ್ಟು ಕೇರ್ಫುಲ್ಲಾಗಿ ಆರಿಸ್ತಿರೋದು. ಅಕ್ಕ ಅದು ನೋಡು, ಇದು ಚೆನ್ನಾಗಿದೆ ಅನಿಸುತ್ತೆ, ಲಹರಿ ಅವ್ರಿಗೆ ಮೋಸ್ಟ್ಲಿ ಇದಿಷ್ಟ ಆಗ್ಬೋದು. ನಿನಗೇನು ಅನಿಸುತ್ತೆ? ಅವಳಿಗೆ ಚೆನ್ನಾಗಿ ಒಪ್ಪುತ್ತೆ ಕಣೋ. ಬೇಡ ಅದು, ಇಷ್ಟೊಂದು ಪ್ರೀತಿ ಮಾಡಬೇಡ, ಅವಳಿಗೆ ನೀನು ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಇದೇ ಫೈನಲ್, ಪ್ಯಾಕ್ ಮಾಡಿಬಿಡಿ. ಬನ್ನಿ. ಬಂದೆ ಮೇಡಮ್, ಆಗಲೇ ಹೇಳಿದ್ನಲ್ಲ, ಪ್ಲೀಸ್ ನನಗೊಂಚೂರು ಹೆಲ್ಪ್ ಮಾಡ್ತೀರಾ? ನಿಮ್ಮ ಸೆಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಅಂತ ಸೀರಿಯಸ್ ಏನಿಲ್ಲ, ಹುಡುಗ ಹೆದರ್ಕೊಂಡಿದ್ದಾನಷ್ಟೇ. ಮೇಲಿಂದ ಹೊಟ್ಟೆಗೇನು ತಿಂದಿಲ್ಲ ಅನ್ಸುತ್ತೆ, ಬೇರೆ ಪ್ಯಾರಾಮೀಟರ್ ಎಲ್ಲ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ. ಸರಿ ಸರ್, ಈಗ ಸ್ವಲ್ಪ ಸಮಾಧಾನ ಆಯ್ತು. ಮನೆಗೆ ಫೋನ್ ಮಾಡಿ ಹೇಳಬೇಕು, ಒಂದು ಲ್ಯಾಂಡ್ಲೈನ್ ಸಿಗ್ಬೋದಾ? ಎಮರ್ಜೆನ್ಸಿಗೆ ಕರ್ಕೊಂಡು ಬಂದಿದ್ದೀನಿ ಅಂತಿದ್ದೀರಿ, ಫೋನ್ ಬಿಟ್ಟು ಬಂದಿದ್ದೀನಿ ಅಂತಿದ್ದೀರಲ್ರಿ. ಆಯಿತು, ಹೋಗಿ ರಿಸೆಪ್ಷನಲ್ಲಿ ಹೇಳಿ, ಫೋನ್ ಕೊಡ್ತಾರೆ, ಕಾಲ್ ಮಾಡಿ. ರಿಸೆಪ್ಷನಲ್ಲಿ ನನಗೆಲ್ಲ ಪರಿಚಯ ಸರ್, ಫೋನ್ಗೋಸ್ಕರ ಎಲ್ಲ ತಲೆ ಎಲ್ಲ ಕೆಡಿಸ್ಕೊಬೇಡಿ, ನಾನು ಇರೋಗಿ ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಬನ್ನಿ, ನಾನು ಕೊಡಿಸ್ತೀನಿ. ನರ್ಸ್ ಆ ಮಗುವಿಗೆ ಒಂದು ಇಂಜೆಕ್ಷನ್ ಕೊಟ್ಟಿ. ಇಲ್ಲೇ ತಗೊಳ್ಳಿ ಸರ್, ಫೋನ್ ಮಾಡಿ ಹುಡುಗ ಆರಾಮಾಗಿದ್ದಾನೆ ಅಂತ ಮನೇಲಿ ವಿಷಯ ತಿಳಿಸ್ಬಿಡಿ. ಪಾಪ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸರ್, ಯದುವೀರ್ ಸಾಹೇಬ್ರು ಏನಾದ್ರು ಫೋನ್ ಎತ್ತಿದ್ರೆ ರವಿ ಕುಮಾರ್ ಜೊತೆಲಿದ್ದಾನೆ ಅಂತ ಒಂದು ಚೋಟ್ ತಿಳಿಸಿ ಸರ್. ಆಮೇಲೆ ರವಿ ಕುಮಾರ್ ಕಾರಲ್ಲೇ ಬಂದೆ ಅಂತ ಹೇಳಿ ಸರ್, ಪ್ಲೀಸ್. ಹಾಂ, ಥ್ಯಾಂಕ್ ಯು. ಹಲೋ, ನಾನು ರೀ ರವಿಕುಮಾರ್ ಮಾತಾಡ್ತಾ ಇರೋದು.